ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಸಮಗ್ರ ಅರ್ಥಶಾಸ್ತ್ರದಲ್ಲಿನ ಮೊದಲನೇ ಅಧ್ಯಾಯದ ಪ್ರಮುಖವಾದಂತಹ ನಾಲ್ಕು ಅಂಕದ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಸಂಚಿಕೆ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ನೀಡಿದ್ದೇನೆ ಈ ಸಂಚಿಕೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ಪೀಠಿಕೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಪರೀಕ್ಷೆಗೆ ಕೇಳಬಹುದಾದ ಒಂದು ಅಂಕದ ಪ್ರಶ್ನೋತ್ತರವನ್ನು ಚರ್ಚಿಸಲಿದ್ದೇನೆ ಅದರಲ್ಲಿ ಒಂದು ಅಂಕದ ಪ್ರಶ್ನೋತ್ತರದಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವುದರ ಜೊತೆಗೆ ಆ ಪ್ರಶ್ನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲು ಬಯಸುತ್ತೇನೆ ಕಾರಣ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಷ್ಟು ಮುಖ್ಯನೋ ಅಷ್ಟೇ ಪ್ರಮುಖವಾದದ್ದು ವಿಷಯದ ಜ್ಞಾನ ಹಾಗಾಗಿ ಪ್ರಶ್ನೋತ್ತರಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ಪ್ರಶ್ನೆಗೆ ಸಂಬಂಧಿಸಿದ ಪೂರಕವಾದಂತಹ ವಿಷಯಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಪೂರ್ತಿ ಸಂಚಿಕೆ ವೀಕ್ಷಿಸಿ ಮತ್ತು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅಂದ್ರೆ ರೋಮನ್ ಅಂಕಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಹೌದಾ ಪ್ರತಿ ಪ್ರಶ್ನೆಯು ಒಂದು ಅಂಕವನ್ನು ಹೊಂದಿರ್ತೈತಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಹೌದಾ ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಆಪ್ಷನ್ ಎ ಆರ್ಥಿಕ ಚಲಕಗಳು ಆಪ್ಷನ್ ಬಿ ಅರ್ಥಶಾಸ್ತ್ರಜ್ಞರು ಆಪ್ಷನ್ ಸಿ ಆರ್ಥಿಕ ಏಜೆಂಟರು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ವಿದ್ಯಾರ್ಥಿಗಳೇ ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಈ ಒಂದು ನಾಲ್ಕು ಆಪ್ಷನ್ನಲ್ಲಿ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನಾವು ನೋಡೋಣ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಥಿಕ ಏಜೆಂಟರು ಹೌದಾ ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನು ನೋಡಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರಂತ ಹೇಳಿದ್ವಿ ಆರ್ಥಿಕ ಏಜೆಂಟರು ಅಂತ ಹೇಳ್ತೇವೆ ಹಾಗಿದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸ್ತತಿ ಈ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಆರ್ಥಿಕ ಏಜೆಂಟರು ಅಂದರೆ ಯಾರು ಅಂಥೇಳಿ ಆರ್ಥಿಕ ಏಜೆಂಟರಲ್ಲಿ ಪ್ರಮುಖವಾಗಿ ನಾವು ಮೂರು ಏಜೆಂಟ್ರನ್ನು ಹೇಳ್ತೇವೆ ಅದರಲ್ಲಿ ಮೊದಲನೆಯದ್ದು ಅನುಭೋಗಿಗಳು ಉತ್ಪಾದಕರು ಮೂರನೆಯದ್ದು ಸರ್ಕಾರ ನಿಗಮಗಳು ಬ್ಯಾಂಕುಗಳು ಮುಂತಾದವರು ಇವರೆಲ್ಲ ಒಂದು ಅರ್ಥವ್ಯವಸ್ಥೆಯಲ್ಲಿ ನಡೆಯುವ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಅಥವಾ ಆರ್ಥಿಕ ಚಟುವಟಿಕೆಗಳ ನಿರ್ಣಯವನ್ನು ತೆಗೆದುಕೊಳ್ಳುವವರಾಗಿರ್ತಾರ ಹಾಗಾಗಿ ಇವರನ್ನು ನಾವು ಏನಂತ ಕರಿತೇವೆ ಆರ್ಥಿಕ ಏಜೆಂಟರು ಆರ್ಥಿಕ ಏಜೆಂಟರು ಅಂದ್ರೆ ಅದರಲ್ಲಿ ಯಾರು ಅನುಭೋಗಿಗಳು ಉತ್ಪಾದಕರು ಮತ್ತು ಸರ್ಕಾರ ನಿಗಮಗಳು ಬ್ಯಾಂಕುಗಳು ಮುಂತಾದವುಗಳು ಆರ್ಥಿಕ ಏಜೆಂಟ್ಗಳಾಗಿರ್ತವು ಈ ಆರ್ಥಿಕ ಏಜೆಂಟ್ಗಳು ಆರ್ಥಿಕತೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವವರಾಗಿರ್ತಾರಾ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ವಿದ್ಯಾರ್ಥಿಗಳೇ ಪ್ರಶ್ನೆ ಎರಡನೇ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನೋಡಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾಲ್ಡ್ ಕೀನ್ಸ್ ರವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಡ್ಯಾಶ್ ಆಪ್ಷನ್ ಎ ರಾಷ್ಟ್ರಗಳ ಸಂಪತ್ತು ಆಪ್ಷನ್ ಬಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಆಪ್ಷನ್ ಸಿ ಬಡ್ಡಿ ಸಿದ್ಧಾಂತ ಆಪ್ಷನ್ ಡಿ ಉದ್ಯೋಗ ಸಿದ್ಧಾಂತ ವಿದ್ಯಾರ್ಥಿಗಳೇ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇರುವಂಥ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾಲ್ಡ್ ಕೀನ್ಸ್ ಇವರನ್ನು ಜೆ ಎಮ್ ಕೀನ್ಸ್ ಅಂತಲೂ ನಾವು ಕರೀತೇವೆ ಹೌದಾ ಈ ಜೆ ಎಮ್ ಕೀನ್ಸ್ ರವರು ಪ್ರಕಟಿಸಿದಂತಹ ಪ್ರಸಿದ್ಧವಾದಂತಹ ಕೃತಿ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಈ ಒಂದು ಕೃತಿಯನ್ನು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಆದ ಜಾನ್ ಮೆನಾಲ್ಡ್ ಕೀನ್ಸ್ ಅಥವಾ ಜೆ ಎಮ್ ಕೀನ್ಸ್ ಅಂತ ಏನು ಕರೀತೇವೆ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕೃತಿಯನ್ನು ಪ್ರಕಟಿಸಿದ್ದಾರೆ ಕೃತಿಯ ಹೆಸರು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಯನ್ನು ಹೇಳೋದಾದ್ರೆ ರವರು ಅರ್ಥಶಾಸ್ತ್ರಕ್ಕೆ ನೀಡಿರುವ ಪ್ರಧಾನ ಕೊಡುಗೆ ಎಂದರೆ ಅವರ ಉದ್ಯೋಗ ಸಿದ್ಧಾಂತವಾಗೇತಿ ಈ ಸಿದ್ಧಾಂತವನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪ್ರಕಟಿಸಿದಂತಹ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪ್ರಕಟಿಸಿದಂತಹ ತಮ್ಮ ಅದ್ಭುತವಾದ ಕೃತಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎಂಬ ಕೃತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಹೌದಾ ರವರ ಪ್ರಕಾರ ಅರ್ಥಶಾಸ್ತ್ರವು ಮಾದರಿಗಳ ಮೂಲಕ ವಿಚಾರ ಮಾಡುವ ವಿಜ್ಞಾನವಾಗಿದು ವಾಗಿರುವುದ ಜೊತೆಗೆ ಏನು ಅಂತಂದರೆ ಸಮಕಾಲೀನ ಜಗತ್ತಿಗೆ ಅನ್ವಯವಾಗುವ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಕಲೆಯಾಗಿದೆ ಅಂಥೇಳಿ ಹೇಳ್ತಾರ ವಿದ್ಯಾರ್ಥಿಗಳೇ ನಾವು ಅರ್ಥಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಾಗಿದ್ದು ಆ್ಯಡಮ್ ಸ್ಮಿತ್ ರವರ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಮುಖ್ಯ ಆಗೈತೋ ಅಷ್ಟೇ ಮುಖ್ಯ ಜೇಮ್ ಕೀನ್ಸ್ರವರ ರವರ ಕೃತಿ ಮತ್ತು ಅವರ ಸಿದ್ಧಾಂತಗಳನ್ನು ತಿಳಿದುಕೊಳ್ಳುವುದು ಬಹಳ ಪ್ರಮುಖವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ತ್ರೀ ಮೂರನೇ ಪ್ರಶ್ನೆ ಏನು ನೋಡೋಣ ಪ್ರಶ್ನೆ ಈ ರೀತಿಯಾಗಿದೆ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುವುದು ಆಪ್ಷನ್ ಎ ಆಧುನಿಕ ಚಿಂತನೆಯಾಗಿದೆ ಆಪ್ಷನ್ ಬಿ ಸಮಕಾಲೀನ ಚಿಂತನೆಯಾಗಿದೆ ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಹೌದಾ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಂದ್ರೆ ಅಡಮ್ ಸ್ಮಿತ್ ಜೆ ಬಿ ಸೇ ಡೇವಿಡ್ ರೆಕಾಲ್ಡೋ ಟಿ ಆರ್ ಮಾಲ್ತಸ್ ಜೆ ಎಸ್ ಮಿಲ್ ಮುಂತಾದವರು ಇವರೆಲ್ಲರೂ ಒಂದು ಅರ್ಥವ್ಯವಸ್ಥೆಯು ಪೂರ್ಣೋದ್ಯೋಗದಲ್ಲಿ ಏನು ಪೂರ್ಣ ಉದ್ಯೋಗದಲ್ಲಿ ಅಥವಾ ಪೂರ್ಣೋದ್ಯೋಗದಲ್ಲಿ ಇರುತ್ತದೆ ಎಂದು ಭಾವಿಸಿದ್ದರು ಅದರಂತೆ ತಮ್ಮ ಆರ್ಥಿಕ ಚಿಂತನೆಗಳನ್ನು ವಿಚಾರಗಳನ್ನು ಮತ್ತು ಸಿದ್ಧಾಂತ ನಿಯಮಗಳನ್ನು ಮಂಡಿಸಿದ್ದರು ಹಾಗಿದ್ರೆ ಮೊದಲು ನಾವು ಪೂರ್ಣೋದ್ಯೋಗ ಅಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಪೂರ್ಣೋದ್ಯೋಗ ಅನ್ನೋದು ಏನೈತಲ್ಲ ಅದು ಕೆಲಸ ಮಾಡಲು ಸಮರ್ಥ ಮತ್ತು ಸಿದ್ಧರಿರುವ ಎಲ್ಲರನ್ನು ಕೆಲಸ ಮಾಡುವ ಸ್ಥಿತಿಯಾಗಿರುತ್ತದೆ ಎಲ್ಲರನ್ನೂ ಕೆಲಸ ಮಾಡುವಂತಹ ಸ್ಥಿತಿಯಲ್ಲಿ ಒಳಗೊಂಡಿರುತ್ತದೆ ಈ ರೀತಿಯ ಪೂರ್ಣೋದ್ಯೋಗ ಅರ್ಥವ್ಯವಸ್ಥೆಯಲ್ಲಿ ಇರುತ್ತದೆ ಎಂಬುವುದು ಸಾಂಪ್ರದಾಯಿಕ ಪಂಥದ ಚಿಂತಕರ ಒಂದು ಅಭಿಪ್ರಾಯವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರ ಪೂರ್ಣೋದ್ಯೋಗ ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡ್ತಾವು ಅಂತ ಹೇಳುವಂತಹ ಒಂದು ವಿಚಾರಧಾರೆ ಯಾರ್ದಾಗೈತಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಚಿಂತನೆ ಆಗೇತಿ ಅಂಥೇಳಿ ಆಪ್ಷನ್ ಸಿಯನ್ನು ನಾವು ಸೆಲೆಕ್ಟ್ ಮಾಡಿ ಒಂದು ಮಾರ್ಕ್ಸನ್ನು ಪಡಿಬಹುದು ಇನ್ನು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫೋರ್ ಕ್ವೆಶನ್ ನಂಬರ್ ಫೋರ್ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ ಮಹಾ ಆರ್ಥಿಕ ಕುಸಿತದ ವರ್ಷ ಡ್ಯಾಶ್ ಆಪ್ಷನ್ ಎ ಹತ್ತೊಂಬತ್ತು ಇಪ್ಪತ್ತು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಹದಿನೆಂಟು ವಿದ್ಯಾರ್ಥಿಗಳೇ ಉತ್ತರ ವನ್ನ ವಿದ್ಯಾರ್ಥಿಗಳು ಈಗಾಗಲೇ ಗೆಸ್ ಮಾಡಿರಬಹುದು ಅಂತ ನಾನು ಅನ್ಕೋತೀನಿ ವಿದ್ಯಾರ್ಥಿಗಳೇ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಈ ಹತ್ತೊಂಬತ್ತು ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಮುಗ್ಗಟ್ಟು ಅಥವಾ ಮಹಾ ಆರ್ಥಿಕ ಕುಸಿತದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಪ್ರಪಂಚದ ಆರ್ಥಿಕ ಮುಗ್ಗಟ್ಟು ಪ್ರಾರಂಭವಾಗಿದ್ದು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿ ಅಂದರೆ ಯು ಎಸ್ ಎ ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅದು ಪ್ರಾರಂಭವಾಗ್ತತಿ ಅನಂತರ ಇದು ಕ್ರಮೇಣವಾಗಿ ಪ್ರಪಂಚದ ಬಹುತೇಕ ಎಲ್ಲ ರಾಷ್ಟ್ರಗಳಿಗೂ ಪ ಪಸರಿಸ್ತಾ ಹೋಗ್ತತಿ ಈ ಮಹಾ ಆರ್ಥಿಕ ಕುಸಿತದ ಏನು ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮೊದಲು ಯು ಎಸ್ ಎ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭವಾಗಿ ಬಹುತೇಕವಾಗಿ ಕ್ರಮೇಣವಾಗಿ ನಂತರದಲ್ಲಿ ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನು ಪಸರಿಸಿ ಈ ಆರ್ಥಿಕ ಮುಗ್ಗಟ್ಟಿನ ತೀವ್ರ ಪರಿಣಾಮವನ್ನು ಎದುರಿಸಿದ ರಾಷ್ಟ್ರ ಅಮೇರಿಕಾದ ಸಂಯುಕ್ತ ಸಂಸ್ಥಾನ ಅಂಥೇಳಿ ಹೇಳಬಹುದು ಇನ್ನು ಪ್ರಪಂಚದ ಆರ್ಥಿಕ ಮುಗ್ಗಟ್ಟಿಗೆ ನಿಜವಾಗಿದ್ದು ಕಾರಣ ಯಾವುದು ಅನ್ನೋದಾದರೆ ಅದಕ್ಕೆ ಇನ್ನೂ ಸ್ಪಷ್ಟವಾದಂತಹ ಕಾರಣಗಳು ಕಂಡುಬಂದಿಲ್ಲ ಆದರೂ ಕೂಡ ಅರ್ಥಶಾಸ್ತ್ರಜ್ಞರು ಕೆಲವು ಮುಖ್ಯ ಕಾರಣಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ಎರಡು ಕಾರಣಗಳನ್ನು ನಾನು ಹೇಳಲಿಕ್ಕೆ ವಿದ್ಯಾರ್ಥಿಗಳೇ ಇಷ್ಟಪಡ್ತೇನೆ ಮೊದಲನೇ ಕಾರಣ ಯು ಎಸ್ ಎ ಏನು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ಇಪ್ಪತ್ತೊಂಬತ್ತರ ನಡುವೆ ಉತ್ಪಾದನಾ ಬಾಹುಳ್ಯತೆ ಮತ್ತು ಹಣದ ಪರಿಚಲನೆಯ ವೇಗವು ಉಂಟ ವೇಗದಲ್ಲಾದ ಹೆಚ್ಚಳ ಏನು ಅಂತಂದ್ರೆ ಈ ಒಂದು ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಅಂತ ಹೇಳ್ಬೋದು ಇನ್ನು ಎರಡನೇ ಕಾರಣ ಅಂತಂದ್ರೆ ಕೊರತೆಯ ಅನುಭೋಗ ಇವು ಕೂಡ ಕಾರಣ ಆಗೈತಿ ಅಂತ ಹೇಳ್ಬೋದು ಇನ್ನು ಈ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತೈದರ ಅವಧಿಯಲ್ಲಿ ಪ್ರಪಂಚದ ಅರ್ಥವ್ಯವಸ್ಥೆಗಳಲ್ಲಿ ವ್ಯಾಪಕವಾಗಿ ಸಂಭವಿಸಿದ ಆರ್ಥಿಕ ಮುಗ್ಗಟ್ಟು ಅಂತ ಹೇಳ್ಬೋದು ಈ ಕಾಲದಲ್ಲಿ ನಿರುದ್ಯೋಗ ತೀವ್ರವಾಗಿ ಏರ್ತು ಆರ್ಥಿಕ ಚಟುವಟಿಕೆಗಳು ಜಡವಾದವು ಇದಕ್ಕೆ ಹಿಂದೆ ಯಾವಾಗಲೂ ಪ್ರಪಂಚದ ಎಷ್ಟೋ ದೀರ್ಘಾವಧಿ ಮತ್ತು ಎಷ್ಟೋ ವ್ಯಾಪಕವಾದಂತಹ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸಿಯೇ ಇರಲಿಲ್ಲ ಮತ್ತು ಇದುವರೆಗೂ ಅಂತಹ ಮುಗ್ಗಟ್ಟು ಸಂಭವಿಸಿಲ್ಲ ಆದ್ದರಿಂದಲೇ ಇದನ್ನು ಮಹಾ ಆರ್ಥಿಕ ಮುಗ್ಗಟ್ಟೆಂದು ಕರೆಯಲಾಗುತ್ತದೆ ಜಗತ್ತಿನ ಮಹಾ ಆರ್ಥಿಕ ಮುಗ್ಗಟ್ಟು ಅಥವಾ ಜಗತ್ತಿನ ಮಹಾ ಆರ್ಥಿಕ ಕುಸಿತದ ವರ್ಷ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಅಂಥೇಳಿ ನಾವು ಸರಿಯಾಗಿ ಉತ್ತರವನ್ನು ಗುರುತಿಸಿದ್ದೆ ಆದರೆ ಒಂದಕ್ಕೆ ಒಂದು ಅಂಕಗಳು ನಮಗೆ ಸಿಗ್ತಾವು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಇನ್ನು ಈ ಮೊದಲನೇ ಅಧ್ಯಾಯದ ಕೊನೆಯ ಬಹು ಆಯ್ಕೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಈ ರೀತಿಯಾಗಿದೆ ಒಂದು ಬಂಡವಾಳಶಾಹಿ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಆಪ್ಷನ್ ಎ ಖಾಸಗಿ ಉದ್ಯಮ ಸಂಸ್ಥೆಗಳು ಆಪ್ಷನ್ ಬಿ ಸರ್ಕಾರದ ಪ್ರಾಧಿಕಾರ ಆಪ್ಷನ್ ಸಿ ಯೋಜನಾ ಪ್ರಾಧಿಕಾರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಪ್ಷನ್ ಎ ಖಾಸಗಿ ಉದ್ಯಮ ಸಂಸ್ಥೆಗಳು ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಳ್ಳಿಕ್ಕೆ ಸರಿಯಾದ ಉತ್ತರವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಬಂಡವಾಳಶಾಹಿ ಆರ್ಥಿಕತೆ ಎಂದ್ರೇನು ತಿಳಿದುಕೊಳ್ಬೇಕು ನೋಡಿ ಯಾವ ಆರ್ಥಿಕತೆಯಲ್ಲಿ ದೇಶದಲ್ಲಿನ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿಗಳಿಂದ ನಡೆಯಲ್ಪಡುತ್ತವೆಯೋ ಅಂತಹ ಆರ್ಥಿಕತೆಯನ್ನು ಬಂಡವಾಳಶಾಹಿ ಆರ್ಥಿಕತೆ ಅಂಥೇಳಿ ಕರೀತೇವೆ ನೋಡಿ ಸರಿಯಾಗಿ ಅಂಚೆ ವಿದ್ಯಾರ್ಥಿಗಳ ಈ ವ್ಯಾಖ್ಯಾನದಲ್ಲಿ ತಿಳಿಸಿರುವಂತೆ ದೇಶದಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ದೇಶದಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಹೌದಾ ಏನು ಖಾಸಗಿ ವ್ಯಕ್ತಿಗಳು ಏನು ಖಾಸಗಿ ವ್ಯಕ್ತಿಗಳು ಅಥವಾ ಉದ್ಯಮಗಳಿಂದ ನಡೆಸಲ್ಪಟ್ರ ಅಥವಾ ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಸಲ್ಪಟ್ ಪಡುತ್ತವೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗ್ತತಿ ಹೌದಾ ಈ ಬಂಡವಾಳಶಾಹಿಗಳಿಂದ ನಡೆಸಲ್ಪಡ್ತತಿ ಅಂತಂದ್ರೆ ಹಾಗಾಗಿ ಈ ಐದನೇ ಪ್ರಶ್ನೆ ಯಾದ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನ ಮುಖ್ಯವಾಗಿ ಇವರು ನಡೆಸುತ್ತಾರೆ ಅಂಥೇಳಿ ಪ್ರಶ್ನೆ ಏನೈತಲ್ಲ ಇದನ್ನು ಉತ್ಪಾದನಾ ಚಟುವಟಿಕೆಯನ್ನು ಮುಖ್ಯವಾಗಿ ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸುತ್ತವೆ ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಕಾರಣ ಬಂಡವಾಳಶಾಹಿ ಆರ್ಥಿಕತೆಯ ಎಲ್ಲ ಹಿಡಿತವನ್ನು ಖಾಸಗಿ ಉದ್ಯಮಿಗಳು ಹೊಂದಿರೋದ್ರಿಂದ ಈ ಒಂದು ದೇಶದ ಅಂದರೆ ಬಂಡವಾಳಶಾಹಿ ದೇಶದ ಉತ್ಪಾದನಾ ಚಟುವಟಿಕೆಗಳನ್ನು ಕೂಡ ಮುಖ್ಯವಾಗಿ ಖಾಸಗಿ ಉದ್ಯಮ ಸಂಸ್ಥೆಗಳೇ ನಡೆಸ್ಕೊಂಡು ಹೋಗ್ತಾವು ಅಂಥೇಳಿ ನಾವು ಸ್ಪಷ್ಟವಾಗಿ ಉತ್ತರವನ್ನು ಹೇಳಬಹುದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇದಿಷ್ಟು ಏನು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿನ ಮೊದಲನೇ ಅಧ್ಯಾಯದ ಪರಿಚಯ ಅಧ್ಯಾಯಕ್ಕೆ ಸಂಬಂಧಪಟ್ಟ ಬಹು ಆಯ್ಕೆ ಪ್ರಶ್ನೋತ್ತರಗಳು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಗೊಂದಲಗಳು ಅಥವಾ ಪ್ರಶ್ನೆಗಳಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು